ಎರಡು ವಾರಗಳ ಹಿಂದೆ ನಗರದಲ್ಲಿ ಕಾಣಿಸಿಕೊಂಡ ಆತಂಕ ಮೂಡಿಸಿರುವ ಚಿರತೆ ಮರಳಿ ಕಾಡಿಗೆ ಹೋದ ಸುಳಿವು ಇಲ್ಲ. ನಗರ ವ್ಯಾಪ್ತಿಯ ಅರಣ್ಯದಲ್ಲಿಯೇ ಇರುವ ಕುರುಹು ಕೂಡ ನಿಖರವಾಗಿ ಗೊತ್ತಾಗುತ್ತಿಲ್ಲ. ಹೀಗಾಗಿ ಚಿರತೆಯ ಚಟುವಟಿಕೆ ಇನ್ನೂ ನಿಗೂಢವಾಗಿದೆ. ಪರಿಣಾಮ ಜನ ಜಾಗರೂಕತೆಯಿಂದ ಸಂಚರಿಸುವುದು ಅನಿವಾರ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಹಾಗೂ ನಗರ ಪೊಲೀಸ್ ಇಲಾಖೆಯ ಜಂಟಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ. ಆಗಸ್ಟ್ 5ರಂದು ಇಲ್ಲಿನ ಜಾಧವನಗರದಲ್ಲಿ ಕಟ್ಟಡ ನಿರ್ಮಾಣದ ಕೆಲಸದಲ್ಲಿದ್ದ ಕಾರ್ಮಿಕನ ಮೇಲೆ ಚಿರತೆ ದಾಳಿ ನಡೆಸಿ ಪರಾರಿಯಾಗಿತ್ತು. 2 ದಿನದ ಬಳಿಕ ಗಲ್ಫ್ ಮೈದಾನದ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಟ್ರ್ಯಾಪ್ ಕ್ಯಾಮ್ರಾದಲ್ಲಿ ಕಾಣಿಸಿಕೊಂಡಿತ್ತು. ಬಳಿಕ ಮರೆಯಾಗಿರುವ ಚಿರತೆಯ ಅಸ್ತಿತ್ವ ಇಂದಿಗೂ ದೃಢಪಟ್ಟಿಲ್ಲ. ಆದ್ದರಿಂದ ಇಂದು ಕೋಂಬಿಂಗ್ ನಡೆಸಿದ್ದಾರೆ. ಚಿರತೆ ಕಾಣಿಸಿಕೊಂಡು ಇಂದಿಗೆ ಬರೋಬ್ಬರಿ 14 ದಿನಗಳು ಕಳೆದಿವೆ. ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಚಿರತೆ ಕಾರಣದಿಂದ ಸುತ್ತಮುತ್ತಲಿನ ಶಾಲೆಗಳಿಗೆ ನೀಡಿದ್ದ ರಜೆ ರದ್ದುಪಡಿಸಿದ್ದಂತೆ ಅಲ್ಲಲ್ಲಿ ಚಿರತೆ ಕಾಣಿಸಿಕೊಂಡು ಊಹಾಪೋಹಗಳು ಕೇಳಿಬರುತ್ತಿವೆ. ಇದು ಸಾರ್ವಜನಿಕರಿಗೆ ಮಾತ್ರವಲ್ಲದೆ ಶಾಲಾ ಮಕ್ಕಳಲ್ಲಿಯೂ ಕೂಡ ಆತಂಕ ಸೃಷ್ಟಿಸಿದೆ. 14 ದಿನಗಳ ಹಿಂದೆ ಕಾಣಿಸಿಕೊಂಡಿದ್ದ ಚಿರತೆ ಆಹಾರ ಅರಸಿ ಇನ್ನೊಂದು ಪ್ರದೇಶಕ್ಕೆ ಅಥವಾ ಮರಳಿ ಕಾಡಿಗೆ ಹೋಗಿರುವ ಸಾಧ್ಯತೆಯೂ ಕೂಡ ಇದೆ. ಆದರೆ ಚಿರತೆ ಮರಳಿ ಹೋಗಿರುವ ಕುರುಹುಗಳು ಇನ್ನೂ ಪತ್ತೆಯಾಗಿಲ್ಲ. ಈ 15 ದಿನಗಳ ಹಿಂದೆ ಏನು ಈ ಚಿತ ಲೆಪರ್ಡ್ ಒಂದೇನೆ ನಮ್ಮ ಜಾಧವ್ ನಗರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿವರೆಗೆ ಸಿಕ್ಕಿಲ್ಲ ಅದು. ಅಲ್ಲಿಂದ ದಾಟಿ ಕೆಲವು ಮಾಹಿತಿ ಪ್ರಕಾರ ಆಮೇಲೆ ಅದರ ಕುರುಗಳ ಪ್ರಕಾರ ನಾವು ಇಲ್ಲಿ ಗಾಲ್ಫ್ ಗ್ರೌಂಡಲ್ಲಿ ಬಂದಿದೆ ಅಂತ ಇದನ್ನು ನೋಡ್ಕೊಂಡು ಸೊ ಈ ಜನಕ್ಕೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿದೆ. ಭಾಳ ಜನಕ್ಕೆ ಇದನ್ನಾಗ್ತಾ ಇದೆ. ಅದೇ ರೀತಿ ಸ್ಕೂಲ್ಗೆ ಬಂದು ಆಗೋದ್ರಿಂದ ಅದಕ್ಕೆ ನಾವು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿ ಒಂದು ಕೋಮಿಂಗ್ ಆಪರೇಷನ್ ಮಾಡ್ತಾ ಇದ್ದೀವಿ. ಸೊ ಒಂದು 100-250 ಜನ ನಮ್ಮ ಸಿಬ್ಬಂದಿಗಳು, ಆಫೀಸರ್ಸ್ಗಳು, ಆಮೇಲೆ ನಮ್ಮ ಎ ಸಿ ಎಫ್ ಅವರು ಎಲ್ಲ ಸೇರಿ ಒಂದು ಕೋಮಿಂಗ್ ಆಪರೇಷನ್ ಮಾಡ್ತಾ ಇದ್ದೀವಿ. ಸೊ ಇದು ಒಂದರಿಂದ ಬೇರೆ ಅಂದರೆ ಎರಡು ಕಡೆ ನಾವು ಎಲ್ಲ ಸೈಡಿಂದ ನಾವು ಕವರ್ ಮಾಡ್ಕೊಂಡು ಸೊ ಒಳಗಡೆಯಿಂದ ನಾವೆಲ್ಲ ನಮ್ಮ ಪೊಲೀಸ್ ಆಫೀಸರ್ಸು ಪೊಲೀಸರು ಅದರ ಜೊತೆಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಇದು ಈ ಒಂದು ಕೋಮಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಕೋಮಿಂಗ್ ಆಪರೇಷನ್ ಒಂದು ಏರಿಯಾ ದೊಡ್ಡದಿರೋದ್ರಿಂದ ಒಂದು 2-3 ತಾಸು ಆಗ್ಬೋದು. ಅದು 150 ಎಕರೆ ಇದೆ. ಭಾಳ ದೊಡ್ಡ ವಿಸ್ತೀರ್ಣ. ಸೊ ಅದೇ ರೀತಿ ನಾವು ಯಾವುದೇ ಜಾಗ ಉಳಿಬಾರ್ದಂತ ಎಲ್ಲ ಎಕ್ಸ್ಟೆಂಡ್ ಆಗಿ ಪ್ರತಿಯೊಬ್ಬರು ನಮ್ಮ ಸಿಬ್ಬಂದಿಗಳು ಅದೇ ಬ್ರೀಫಿಂಗ್ ಮಾಡಿದ್ದೀವಿ. ಯಾವುದೇ ಜಾಗ ಉಳಿದಂಗೆ ಒಂದು ಕಡೆಯಿಂದ ಎಲ್ಲ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಿಶಾಲವಾದ ಗಾಲ್ಫ್ ಪ್ರದೇಶದಲ್ಲಿ 1500 ನವಿಲು, ನರಿ, ನಾಯಿ, ಕಾಡು ಕೋಳಿಯಂತಹ ಪ್ರಾಣಿ ಪಕ್ಷಿಗಳಿವೆ. ಚಿರತೆ ಅವುಗಳನ್ನು ಭೇಟೆಯಾಡಿ ಅಲ್ಲಿಯೇ ಇರುವ ಸಾಧ್ಯತೆಯೂ ಇದೆ ಎನ್ನಲಾಗುತ್ತಿದೆ. ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅರವಳಿಕೆ ತಜ್ಞರನ್ನು ಒಳಗೊಂಡ ತಂಡ ರಚನೆ ಮಾಡಿ ಕಾರ್ಯಾಚರಣೆ ನಡೆಸ್ತಾ ಇದೆ. ಜಾಧವನಗರ, ಗಾಲ್ಫ್ ಮೈದಾನ ಸೇರಿದಂತೆ ನಾನಾ ಕಡೆಗಳಲ್ಲಿ 8 ಬೋನ್ ಮತ್ತು 22 ಟ್ರ್ಯಾಪ್ ಕ್ಯಾಮರಾ ಅಳವಡಿಸಿ ಸಿಬ್ಬಂದಿ ಕಾವಲಿಗೆ ನಿಯೋಜಿಸಲಾಗಿದೆ. ಸಾಹೇಬರು ಮತ್ತೆ ಪೊಲೀಸ್ ಇಲಾಖೆ, ಫಾರೆಸ್ಟ್ ಇಲಾಖೆ, ಫಾರೆಸ್ಟ್ ಆಫೀಸರ್ಸು, ಪೊಲೀಸ್ ಆಫೀಸರ್ಸ್ ಜಂಟಿಯಾಗಿ ಇವತ್ತು ನಾವು ಕೊಂಬಿಂಗ್ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು ನಾವೀಗ ಒಂದು ವಾರದಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಕೊಂಬಿಂಗ್ ಕೆಲಸ ಮಾಡಿದೆ. ಅವತ್ತು ಅದೇನು ಪ್ರೂವ್ ಸಿಗಲಿಲ್ಲ. ಬಟ್ ಇವತ್ತೆ ಡಿ ಸಿ ಪಿ ಸಾಹೇಬ್ರು ಏನು ಹೇಳಿದ್ರಿಲ್ಲ, ನಾವು ನೀವು ಜಂಟಿಯಾಗಿ ಮಾಡೋಣ, ಸಾಧ್ಯದಷ್ಟು ಯಾವುದೇ ಜಾಗ ಉಳಿಬಾರ್ದು, ಮತ್ತು ನಮ್ಮ ಜನನೂ ಬರ್ತಾರಂತ ಹೇಳಿದಾಗೆ ನಾವು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಮತ್ತು ನಮ್ಮಲ್ಲಿನೂ ಸುಮಾರು ನಮ್ಮದೊಂದು 100 ಸಿಬ್ಬಂದಿ ಆಫೀಸರ್ಸು, ಅವರು ಒಂದು 100 ಜನ ಸಿಬ್ಬಂದಿ ಆಫೀಸರ್ಸ್ ಎಲ್ಲ ಸೇರಿ ಕೊಂಬಿಂಗ್ ಕೆಲಸ ಮಾಡ್ತಾ ಇದ್ವಿ. ಸರ್ ನಾವು ಪ್ರಯತ್ನ ಮಾಡ್ತಾ ಇದ್ವಿ, ಅದು ಸಿಗ್ಬೋದು ಅಂತ ಆಸೆ. ಹೆಜ್ಜೆ ಗುರುತು ಏನಾಗಿದೆ ಅಂದ್ರೆ ಇದು ರೂಮರ್ಸೇ ಜಾಸ್ತಿ ಆಗ್ತಾ ಇದೆ ಈಗ ಸೋಷಿಯಲ್ ಮೀಡಿಯಾದಾಗಾದ್ರೂ ಕೂಡ. ಈಗ ಯಾವುದೋ ಇವತ್ತು ಈಗ ಜಸ್ಟ್ ತಾನೇ ನನಗೊಂದು ಸೋಷಿಯಲ್ ಮೀಡಿಯಾದಾಗ ಬಂದು ಇಲ್ಲೇ ಡಬಲ್ ರೋಡ್ನಾಗ ಐತೆ ಅಂತೇಳಿ ಅದನ್ನ ಯಾವುದೋ ಒಂದು ಅಡಿಕ್ಟ್ ಮಾಡಿ ನಿಲ್ಸಿದ್ರು. ಯಾವುದಕ್ಕೂ ನಾವು ಅದಕ್ಕೆ ನಾವು ಅಲ್ಲಿಗಡಕ್ಕಾಗಲ್ಲ. ನಾವು ಅದು ಯಾವುದೇ ಮಾಹಿತಿ ಬಂದರೂ ಕೂಡ ನಾವು ಹೋಗಿ ಅದನ್ನ ಅಸೆಸ್ ಮಾಡಿ. 2-3 ದಿವಸದಿಂದ ಏನೋ ಸಿಕ್ಕಿಲ್ಲ, ನಮ್ಗೆ ಒಂದು ವಾರಿಂದ ಏನು ಸಿಕ್ಕಿದ್ದು ಆಮೇಲೆ ಸಿಗಲಿಲ್ಲ. ಬಟ್ ನಾವು ಈಗ ಯಾವುದಕ್ಕೂ ಜನರನ್ನು ಭಯ ಹೋಗ್ಲಾರ್ಸೋ ಸಂಬಂಧ ನಾವು ಈಗ ಜಂಟಿಯಾಗಿ ಮಾಡ್ತಾ ಇದ್ವಿ. ತಮ್ಮದೆಲ್ಲ ಸಹಕಾರ. ಸರ್, ಏನೇನು ಎಕ್ವಿಪ್ಮೆಂಟ್ ಏನೇನಿದೆ ಸರ್ ಅದರಲ್ಲಿ ಕಾರ್ಯಾಚರಣೆಗೆ? ಕಾರ್ಯಾಚರಣೆಯಲ್ಲಿ ಈಗ ನಮ್ಮಲ್ಲಿ ಯೂಸಲ್ ಆಗಿ ನಾವು ಫಾರೆಸ್ಟ್ನಾಗ ಆಡಬೇಕಾದ್ರೆ ಬಿಲ್ಲುಕ್ಸ್ ಆಮೇಲೆ ಊಟು ಬಡಿಗೆ ಅದೆಲ್ಲ ಆಗ್ತಿದ್ವಿ. ಯೂಸಲ್ ಆಗಿ ಅದೇನೋ ಇಂಡಿವಿಜುವಲ್ ಆಗಿ ಏನೋ ಅಟ್ಯಾಕ್ ಮಾಡುವಂಥದ್ದೇನು ಇರಂಗಿಲ್ಲ. ಇಷ್ಟೊಂದು ಜನ ಮಾಡುವಾಗ ಮತ್ತು ಡಾಟಿಂಗನ್ನು ಒಂದು ಹೇಳಿದ್ದಾವೆ. ಆದರೆ ಒಂದು ವೇಳೆ ನಮಗೆ
ಅದನ್ನು ಸಮೀಪದಿಂದ ಸಿಕ್ತ ಅಂದ್ರೆ ಡಾಟ್ ಮಾಡಿ ಅದನ್ನ ಅನ್ಕಾನ್ಸಿಯಸ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡುವಂತ ವ್ಯವಸ್ಥೆ. ಬೋನು ಹಾಕಿದ್ರೆ ಸರ್, ಬೋನು ಇದೆ, ಡಾಕ್ಟರ್ಸ್ ಹೋಗ್ಯಾರ ಒಳಗಡೆ ಬೋನು.